ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಜಾತ ಮಲ್ನಾಡ್ ಯೂಟ್ಯೂಬ್ ಚಾನಲ್ನ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇವತ್ತು ನೀರ್ ದೋಸೆ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಈರುಳ್ಳಿನ ಯಾಕೆ ಸೇರಿಸಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಾಗೆ ಇವಾಗ ರಾತ್ರಿ ಇಡೀ ನೆನೆಸಿಟ್ಟಿರೋಂಥ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ನೀವು ದೋಸೆ ರೈಸ್ ಆದರೆ ಅದನ್ನು ತೊಗೋಬೋದು, ಅಥವಾ ನಾರ್ಮಲಾಗಿ ರೇಷನ್ ಅಕ್ಕಿನಾದರೂ ತೊಗೋಬೋದು. ರೇಷನ್ ಅಕ್ಕಿನ ಒಂದು 8 ಗಂಟೆ ನೆನೆಸಿಟ್ಟಿರೋಂಥವ್ರು ಫುಲ್ ರಾತ್ರಿ ನೆನೆಸಿಟ್ಟಿರೋಂಥದ್ದು ಒಂದು 3-4 ಸಾರಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿ. ಇವಾಗ ಅದಕ್ಕೆ ಒಂದು 1/2 ಈರುಳ್ಳಿ ಸೇರಿಸಿದ್ದೀನಿ, ಇನ್ನೊಂದು 1/2 ಇನ್ನೊಂದು ಜಾರ್ಗೆ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸೇರಿಸೋದ್ರಿಂದ ಇದಕ್ಕೆ ನೀವು ದೋಸೆ ಸುಡುವಾಗ ಗೊತ್ತಾಗುತ್ತೆ ಅದು ಫ್ಲೇವರ್ ಯಾವ ರೀತಿ ಇರುತ್ತೆ ಅಂತ. ಹಾಗೆ ಇವಾಗ ನೋಡಿ ಈ ದೋಸೆ ಅಕ್ಕಿನ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ನುಣ್ಣಗೆ ರುಬ್ಕೊಂಡು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಅಕ್ಕಿ ತರಿ ಎಲ್ಲೂ ಸಿಗಬಾರ್ದು, ಅದೇ ಜಾರಿಗೆ ಇನ್ನು ಉಳಿದಿರೋಂಥ ಅಕ್ಕಿನ ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಪಾತ್ರೆಗೆಲ್ಲ ಹಾಕ್ಕೊಂಡಿದ್ದೀನಿ. ನಾನು ರುಬ್ಬುವಾಗ ಸ್ವಲ್ಪ ಕಮ್ಮಿ ನೀರು ಹಾಕಿ ರುಬ್ತೀನಿ, ಯಾಕಂದರೆ ನುಣ್ಣಗಾಗಲ್ಲ ಅನ್ನೋಕ್ಕೋಸ್ಕರ. ಇವಾಗ ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸ್ಬಿಟ್ಟು ಇದು ದಪ್ಪ ಇದೆ ಇವಾಗ, ಆಯಿತಾ, ಹಿಟ್ಟಿನ ಅಳತೆ ಇವಾಗ ದಪ್ಪ ಇದೆ, ಇದಕ್ಕೆ ನೀರನ್ನು ಸೇರಿಸ್ಬೇಕು. ನೀರು ಸೇರಿಸಿ ಚೆನ್ನಾಗಿ ಉಪ್ಪನ್ನು ಹಾಕಿದ ನಂತರ ದಪ್ಪ ಇದ್ದರೆ ನಿಮಗೆ ಮೇಲ್ಗಡೆ ವೈಟ್ ವೈಟ್ಗೆ ಆಗಿಬಿಡುತ್ತೆ ದೋಸೆ, ಅದಕ್ಕೆ ನೀರನ್ನು ಜಾಸ್ತಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಕರೆಕ್ಟಾಗಿ ಬೇಯುತ್ತೆ. ಹಾಗೆ ಇವಾಗ ಈ ಕಡೆ ನೀರನ್ನು ಹಾಕಿದ ನಂತರ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೀರು ಹಾಕಿದ ನಂತರ ರುಚಿಗೆ ಮತ್ತೆ ಉಪ್ಪು ಬೇಕಂದರೆ ಮತ್ತೊಮ್ಮೆ ಸೇರಿಸಿ ಇವಾಗ ನೋಡಿ ಇಷ್ಟು ಅಳತೆಗೆ ರುಬ್ಕೊಂಡು ಮಿಕ್ಸ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ, ಆಯಿತಾ. ಇವಾಗ ಈ ಕಡೆ ತವಾನ ಬಿಸಿ ಇಟ್ಕೊಂಡ್ಬಿಡೋಣ. ತವ ಬಿಸಿ ಇಟ್ಕೊಂಡು ಒಂದು 5 ನಿಮಿಷ ಆಗಿದೆ ಆಲ್ರೆಡಿ, ಬಿಸಿ ಆಗಿದೆ, ಆಯಿತಾ. ತವ ಚೆನ್ನಾಗಿ ಕಾದಿರಬೇಕು. ಅದಕ್ಕೆ ಪ್ರತಿ ದೋಸೆಗೂ ನೀವು ಇದೇ ಥರ ಎಣ್ಣೆ ಸವರಬೇಕಾಗತ್ತೆ. ಎಣ್ಣೆ ಸವರ್ಕೊಂಡು ಇವಾಗ ನೀರು ದೋಸೆ ಹಿಟ್ಟನ್ನು ರೆಡಿ ಇಟ್ಕೊಂಡಿದ್ನಲ್ಲ, ಉಪ್ಪು ಹಾಕಿ ಅಕ್ಕಿ ಈರುಳ್ಳಿ ಹಾಕಿ ರುಬ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ತೆಂಗಿನಕಾಯಿನ ಸಹ ಸೇರಿಸಿಲ್ಲ, ರೈಸ್ ಸಹ ಸೇರಿಸಿಲ್ಲ. ರಾತ್ರಿ ಉಳಿದಿರೋ ಅನ್ನ ಸೇರಿಸ್ತಾರೆ ಕೆಲವೊಬ್ಬರು, ಉಳಿದಿರೋ ಅಂಥ ಅನ್ನನ ಒಂದು ಸ್ವಲ್ಪ ಹಾಕ್ತಾರೆ. ನಾನು ಏನೂ ಹಾಕಿಲ್ಲ, ಬರೀ ಅಕ್ಕಿಲೇ. ತುಂಬ ಈರುಳ್ಳಿ ಹಾಕೋದ್ರಿಂದ ಸಾಫ್ಟ್ ಕೂಡ ಆಗುತ್ತೆ, ಹಾಗೆ ಹೀಗೆ ಸುಡುವಾಗ ನಿಮಗೆ ಫ್ಲೇವರ್ ಅದು ಈರುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ನೀರು ದೋಸೆ ರುಬ್ಬುವಾಗ ಈರುಳ್ಳಿನ ಹಾಕೇ ಹಾಕ್ತೀವಿ. ಚೆನ್ನಾಗಿ ಹಸಿ ಈರುಳ್ಳಿ ನೀವು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ, ಏನೂ ಡಿಫ್ರೆಂಟ್ ಬರಲ್ಲ. ಎದ್ದೇಳಲ್ವೋ ಆ ಥರ ಏನೂ ಭಯ ಇಲ್ಲ, ಆರಾಮಾಗಿ ಎದ್ದೇಳುತ್ತೆ. ಹಾಗೆ 2-3 ಈರುಳ್ಳಿ ಸಹ ಸೇರಿಸ್ಕೋಬೋದು. ನಿಮಗೆ ಫ್ಲೇವರ್ ಜಾಸ್ತಿ ಬೇಕು ಅದು ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಈರುಳ್ಳಿನ ಜಾಸ್ತಿ ಸೇರಿಸ್ಕೋಬೋದು. ನೋಡಿ ಇವಾಗ ತೆಗೆದ ನಂತರ ಒಂದು 2 ನಿಮಿಷ ಬಿಡಬೇಕು ಮುಚ್ಚಿಟ್ಟು ತೆಗೆದ ನಂತರ, ಆಮೇಲೆ ತಿರುಗಿ ಹಾಕಬೇಕು. ಸಡನ್ ಸಡನ್ ಆಗಿ ಮಾಡೋಕ್ಕೆ ಹೋಗಬಾರ್ದು. ಹಾಗೆ ಅದಕ್ಕೋಸ್ಕರ ಕ್ಲೀನಾಗಿ ಮಚ್ಚ ಹಾಕಿದ್ದೀನಿ, ಉಲ್ಟಾ ಹಾಕಿದ್ದೀನಿ. ಉಲ್ಟಾ ಆಗಿದ ನಂತರ ಈ ಥರ ಮಾಡಿಕೊಂಡ್ರೆ ನೀರು ದೋಸೆ ಕ್ಲೀನಾಗಿ ಎದ್ದು ಬರುತ್ತೆ, ಹಾಗೆ ಸಾಫ್ಟಾಗಿರೋಂಥ ನೀರು ದೋಸೆ ಸಹ ರೆಡಿ ಆಗುತ್ತೆ. ಹಾಗೆ ಅದ್ರ ಜೊತೆಗೆ ನಾನು ಹಲಸಿನಕಾಯಿ ಗ್ರೇವಿನ ಮಾಡಿದ್ದೀನಿ, ಅದ್ರ ಜೊತೆಗೆ ನಾನು ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಹಲಸಿನಕಾಯಿ ಗ್ರೇವಿ. ಹಾಗೆ ಇನ್ನೊಂದು ವೀಡಿಯೋಲಿ ಈ ರೆಸಿಪಿನ ಸಹ ಶೇರ್ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ, ಹಾಗೆ ಇವತ್ತಿನ ಹಲಸಿಕಾಯಿ ರೆಸಿಪಿ ಇಷ್ಟ ಆದರೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.